ನಮಸ್ಕಾರ ವೀಕ್ಷಕರೇ, ಶಾರದೆಯ ಜ್ಞಾನಸುದೆ ವಿಶೇಷವಾದ ಸಂಚಿಕೆಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಡಾಕ್ಟರ್ ಪೂರ್ವಿ ಜಯರಾಜ್, ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಮತ್ತು ಡ್ರಗ್ಲೆಸ್ ಥೆರಪಿಸ್ಟ್. ಪ್ರತಿ ವಾರ ನಾವು ಸುಂದರವಾದ ನೀತಿ ಇರುವಂತಹ ಕಥೆಯನ್ನು ನಿಮಗೋಸ್ಕರ ಹೊತ್ತು ತರ್ತೀವಿ. ಈ ಕಥೆಗಳು ನಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ಧೈರ್ಯ ಸಾಂತ್ವನ ತುಂಬೋದಷ್ಟೇ ಅಲ್ಲ, ನಮ್ಮ ಆರೋಗ್ಯದ ದೃಷ್ಟಿಯಲ್ಲೂ ಸರಿಯಾದ ಹೆಜ್ಜೆಗಳನ್ನು ತಗೊಳ್ಳೋಕ್ಕೆ ತುಂಬ ಸಹಾಯ ಆಗ್ತಾ ಇದೆ ಅಂತ ಸಾಕಷ್ಟು ಸಾರಿ ನೀವು ನಿಮ್ಮ ಕಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ತುಂಬ ತುಂಬ ಧನ್ಯವಾದಗಳು. ಇದೇ ಥರದ ಹಲವಾರು ಕಥೆಗಳಿಗೆ ಹಾಗೂ ಔಷಧರಹಿತ ಚಿಕಿತ್ಸೆಯ ಸಲಹೆಗಳಿಗೆ ನಮ್ಮ ನೂರಾರು ವಿಡಿಯೋಗಳು ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ ಇದೆ, ನೀವು ಅದನ್ನು ಕೂಡ ವೀಕ್ಷಣೆ ಮಾಡಬಹುದು. ಇವತ್ತು ನಾನು ಹೇಳೋ ಕತೆ ಗೌತಮ ಬುದ್ಧನಿಗೆ ಸಂಬಂಧಪಟ್ಟರು. ಹೌದು, ಬುದ್ಧನ ಕಥೆಗಳು ಅಂದ ತಕ್ಷಣವೇ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಹೈ ಎಕ್ಸ್ಪೆಕ್ಟೇಷನ್ ಬರುತ್ತಲ್ವಾ, ಓ ಕಲಿಯೋಕ್ಕೆ ಏನೋ ಒಂದು ಮಹತ್ತರವಾದದ್ದು ಪ್ರೊಫೌಂಡಾಗಿರೋದಿದೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಾಗೋಗುತ್ತೆ. ಕಪಿಲವಸ್ತು ಅನ್ನೋ ಜಾಗದಲ್ಲಿ ಸುದ್ದೋಧನ ಮತ್ತು ಮಾಯಾ ಅನ್ನುವಂತಹ ದಂಪತಿಗಳಿಗೆ ಹುಟ್ಟಿದಂತಹ ಸಿದ್ಧಾರ್ಥ ಹೇಗೆ ತನ್ನ ಜೀವನದ ಪ್ರತಿ ಹಂತದಲ್ಲೂ ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ಮಾಡ್ತಾ ತನ್ನ ಆಂತರಿಕ ಜ್ಞಾನವನ್ನು ಉಪಯೋಗಿಸ್ತಾ ಕೋಟ್ಯಾಂತರ, ಇನ್ಫ್ಯಾಕ್ಟ್ ಅಸಂಖ್ಯಾತ ಆತ್ಮಗಳಿಗೆ ಆಶ್ರಯ ಆಗಿದ್ದಾರೆ ಅನ್ನೋದು ಎಂಥ ರೋಮಾಂಚನಕರ ಸಂಗತಿ ಅಲ್ವಾ? ಎಸ್, ಬಾಲ್ಯದಲ್ಲಿ ನಿಮಗೆಲ್ಲ ನೆನಪಿರಬಹುದು, ಒಮ್ಮೆ ಹಂಸವನ್ನು ಆತನ ಬ್ರದರ್, ಕಸಿನ್ ಬ್ರದರ್ ದೇವದತ್ತ ತಾನು ಹೀಗೆ ಹುಡುಗಾಟಿಗೆ ಆ ಪಕ್ಷಿಯನ್ನು ನಾನು ಹೊಡಿಬೋದು ಅಂತ ಹೇಳಿ ಬಿಲ್ಲು ಬಾಣ ತಗೊಂಡು ಅದಕ್ಕೆ ಏಟು ಮಾಡ್ತಾನೆ, ಅದು ರಪ್ ಅಂತ ಆ ಗಾರ್ಡನಲ್ಲಿ ಬಂದು ಬೀಳತ್ತೆ. ಸಿದ್ಧಾರ್ಥ ಅದನ್ನು ನೋಡಿ, ಅಯ್ಯೋ ದೇವ್ರೆ, ನೀನು ಯಾಕೋ ದೇವದತ್ತ ಇಷ್ಟೊಂದು ಕ್ರೌರ್ಯ ಮೆರೀತಾ ಇದೆಯಾ, ಪಾಪ ಆ ಪಕ್ಷಿ, ನಿನಗೇನಪ್ಪ ತಪ್ಪು ಮಾಡ್ತು ಅಥವಾ ಕಷ್ಟ ಕೊಡ್ತು ಅಂತ ಹೇಳಿ ಓಡೋಗಿ ಅದನ್ನು ಪ್ರೀತಿಯಿಂದ ಎತ್ಕೊಂಡು ಅತ್ತು ಅದಕ್ಕೆ ಚುಚ್ಚಿರುವ ಆ ಬಾಣವನ್ನು ತೆಗೆದು ಅಲ್ಲೇ ಇರುವ ಸುತ್ತಮುತ್ತ ಗಿಡಮೂಲಿಕೆ ಏನಿದೆ ಅದನ್ನೆಲ್ಲ ತೊಗೊಂಬಂದು ಅದನ್ನು ಚೆನ್ನಾಗಿ ಶುಶ್ರೂಷೆ ಮಾಡಿ ಕಾಪಾಡ್ತಾನೆ. ನಿಮ್ಗೆಲ್ರಿಗೂ ಖಂಡಿತ ಈ ಕತೆ ಗೊತ್ತಿರುತ್ತೆ. ಆದರೆ ಇವತ್ತಿನ ಈ ಕಥೆಯಲ್ಲಿ ಇದ್ರ ಜೊತೆ ಅಟ್ಯಾಚ್ ಆಗಿರೋ ಇನ್ನೊಂದು ಸಂಗತಿ ಬಗ್ಗೆ ನಿಮ್ಗೆ ಹೇಳ್ತೀನಿ. ಸೊ ಯಾವಾಗ ಸಿದ್ಧಾರ್ಥ ಅಂದರೆ ಬುದ್ಧ ಆ ಪಕ್ಷಿ ಬಿದ್ದಿರೋದನ್ನು ನೋಡಿ ದುಃಖಪಟ್ಟು ಅದನ್ನು ಸೇವ್ ಮಾಡಬೇಕು ಅಂತ ಹೇಳಿ ಶತಪ್ರಯತ್ನ ಮಾಡ್ತಾ ಇರ್ತಾನೋ, ಆಗ ದೇವದತ್ತನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅಲ್ವೋ ಸಿದ್ಧಾರ್ಥ, ಆ ಪಕ್ಷಿ ನಂದು, ನಾನು ಅದನ್ನು ಗುರಿ ಇಟ್ಟು ಹೊಡೆದಿರೋದು, ನೀನೇ ಅದನ್ನು ಹಿಡ್ಕೊಂಡು ಹಾಕಿ ಸಾಕೊಂಡು ಪ್ರೀತಿ ತೋರಿಸ್ತಾ ಇದೆಯಾ, ಕೊಡಿಲಿ ಅದು ಪಕ್ಷಿ ನಂದು ಅಂತ ಜಗಳ ಮಾಡೋಕೆ ಶುರು ಮಾಡ್ತಾನೆ. ಸಿದ್ಧಾರ್ಥನಿಗೂ ಕೋಪ ಬರುತ್ತೆ, ಇಲ್ಲ ಇದು ನಂದಿದು, ನಾನು ಕೊಡೋದಿಲ್ಲ, ನಾನು ಇದನ್ನು ಸಂರಕ್ಷಣೆ ಮಾಡಬೇಕು, ಅದಕ್ಕಿನ್ನೂ ಗಾಯವಾಸಿ ಆಗಿಲ್ಲ, ನಾನು ಕೊಡಲ್ಲ ಅಂತ ಇಬ್ಬರು ಜಗಳ ಮಾಡೋಕೆ ಶುರು ಮಾಡ್ತಾರೆ. ಕೊನೆಗೆ ದೇವದತ್ತ ಹೇಳ್ತಾನೆ, ನಡಿ ಹಾಗಾದರೆ ಮಹಾರಾಜನ್ನೇ ಕೇಳಿಬಿಡೋಣ, ಈ ಪಕ್ಷಿ ನಿನಗೆ ಬಿಲಾಂಗ್ ಮಾಡುತ್ತಾ ನನಗೆ ಬಿಲಾಂಗ್ ಮಾಡುತ್ತಾ ಅಂತ. ಯಾಕಂದರೆ ಆ ಪಕ್ಷಿ ನಿನ್ನ ಕೈಲಿರಲಿಲ್ಲ, ನಾನು ಹೊಡೆದಿದ್ದಕ್ಕೆ ತಾನೇ ಇಲ್ಲಿ ಬಂದು ಬಿದ್ದಿದ್ದು, ನೀನು ಎತ್ಕೊಂಡಿದ್ದು, ಸೊ ಅದರಿಂದ ಅದು ನಂದು ಅಂತ ಈತ. ಇಲ್ಲ ಅದು ಸತ್ತೋಗಿದ್ರೆ ಒಂದು ವೇಳೆ ನಿಂದು, ನಾನು ಅದನ್ನು ಸೇವ್ ಮಾಡ್ತಾ ಇದ್ದೀನಿ, ರಕ್ಷಣೆ ಮಾಡ್ತಾ ಇದ್ದೀನಿ, ಆದ್ದರಿಂದ ಇದು ನಂದು ಅಂತ ಸಿದ್ಧಾರ್ಥನ ಒಂದು ನಿಲುವು. ಸೊ ಹೀಗೆ ಕಿತ್ತಾಡ್ತಾ ಮಹಾರಾಜನ ಮುಂದೆ ಹೋಗಿ ನಿಂತ್ಕೊಳ್ತಾರೆ ಸುದ್ದೋಧನನ ಮುಂದೆ. ಅವರು ವಾಸ್ತವದಲ್ಲಿ ಸಿದ್ಧಾರ್ಥನ ತಂದೆನೇ. ಸೊ ಇಬ್ಬರು ತಮ್ಮ ತಮ್ಮ ವಿಷಯವನ್ನು ಮಂಡಿಸ್ತಾರೆ. ದೇವದತ್ತ ಹೇಳ್ತಾನೆ, ಮಹಾಪ್ರಭು ಈ ಪಕ್ಷಿ ನನಗೆ ಸೇರಬೇಕಾಗಿರೋದು ಅಂತ. ಸಿದ್ಧಾರ್ಥ ಹೇಳ್ತಾರೆ, ಇಲ್ಲ ಈ ಪಕ್ಷಿ ನನಗೆ ಸೇರಬೇಕಾಗಿರೋದು, ನಾನು ಇದರ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಇಬ್ಬರ ಕಡೆಯ ಕಥೆಯನ್ನೂ ಕೇಳಿ ಮಹಾರಾಜ ಹೇಳ್ತಾನೆ, ನೋಡಪ್ಪ ದೇವದತ್ತ, ಅಕಸ್ಮಾತ್ ಈ ಪಕ್ಷಿ ಸತ್ತೋಗಿದ್ರೆ ಒಂದು ವೇಳೆ ನಾನು ಯೋಚನೆ ಮಾಡ್ಬೋದಾಗಿತ್ತು ಈ ಪಕ್ಷಿ ನಿನಗೆ ಸೇರುತ್ತೆ ಅಂತ. ಆದರೆ ಸಿದ್ಧಾರ್ಥ ಆ ಪಕ್ಷಿಯ ಸಂರಕ್ಷಣೆಯನ್ನು ಮಾಡಿದ್ದಾನೆ, ತಾನು ತುಂಬ ದುಃಖದಿಂದ ಅದನ್ನು ಸೇವ್ ಮಾಡಬೇಕು ಅಂತ ಹೇಳಿ ಈಗಲೂ ಕೂಡ ಅದಕ್ಕೆ ಪಟ್ಟಿಯೆಲ್ಲ ಕಟ್ಟಿ ತುಂಬ ಪ್ರೀತಿಯಿಂದ ಅದನ್ನು ತನ್ನ ಜೊತೆಯಲ್ಲೇ ಇಟ್ಕೊಂಡಿದ್ದಾನೆ. ಆದ್ದರಿಂದ ಈ ಪಕ್ಷಿ ವಾಸ್ತವದಲ್ಲಿ ಯಾರಿದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೋ ಅವರಿಗೆ ಸೇರಬೇಕು ಅಂತ ಹೇಳ್ತಾನೆ. ಕೊನೆಗೆ ಈ ಪಕ್ಷಿ ನಿಂದೆ ಸಿದ್ಧಾರ್ಥ ಅಂತ ಹೇಳಿ ತೀರ್ಪನ್ನು ಕೊಡ್ತಾನೆ. ಮಹಾರಾಜನ ತೀರ್ಪನ್ನು ಎಲ್ಲರೂ ಒಪ್ಕೊಳ್ತಾರೆ. ಮಹಾರಾಜನ ನಿಲುವು ಇಷ್ಟೇ, ಯಾವುದೇ ಒಂದು ಪಕ್ಷಿ, ಪ್ರಾಣಿ, ಗಿಡ, ಮರ ಅಥವಾ ಏನೇ ಆಗಿರಬಹುದು, ಅದು ಯಾವ ವ್ಯಕ್ತಿ ಅದನ್ನು ಡೆಸ್ಟ್ರಾಯ್ ಮಾಡ್ತಾರೋ ಅಥವಾ ನಂದು ಅಂತ ಅಥಾರಿಟಿ ತೋರಿಸ್ತಾರೋ ಅವ್ರಿಗಿಂತ ಯಾರದನ್ನು ಸಂರಕ್ಷಣೆ ಮಾಡ್ತಾರೋ ಅವರಿಗೆ ಸೇರಬೇಕಾಗಿರೋದು ಅನ್ನೋದು. ಸಿದ್ಧಾರ್ಥನ ಮನಸ್ಸು ಎಷ್ಟು ನಿರ್ಮಲವಾದದ್ದು, ಎಷ್ಟು ಕೋಮಲವಾದದ್ದು ಅಂದರೆ
ಆತನಿಗಿಲ್ಲಿ ಈ ಪಕ್ಷಿ ನಂದ ನಿಂದ ಅನ್ನೋ ಆ ಟೈಟಲ್ ಎಲ್ಲ ಬೇಕಾಗಿದ್ದು. ಆ ಪಕ್ಷಿಗೆ ಮತ್ತೆ ಜೀವ ಕೊಟ್ಟು ತಾನು ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಮಾಡಿ ಅದನ್ನು ಮತ್ತೆ ದೇವದತ್ತ ಆತನಿಗೆ ಆ ಪಕ್ಷಿಗೆ ಕಿರುಕುಳ ಕೊಡದೆ ಇರೋ ರೀತಿ ಪ್ರೊಟೆಕ್ಟ್ ಮಾಡಿ ತನ್ನ ಫ್ಯಾಮಿಲಿಗೆ ಆ ಪಕ್ಷಿಗಳ ಗುಂಪಿಗೆ ವಾಪಸ್ ಬಿಡೋದು ಆತನ ಪ್ರಮುಖ ಉದ್ದೇಶ ಆಗಿತ್ತು. ಹಾಗೆ ಕೆಲವು ದಿನಗಳ ಕಾಲ ಅದಕ್ಕೆ ತುಂಬ ಚೆನ್ನಾಗಿ ಶುಶ್ರೂಷೆ ಮಾಡಿ ಮತ್ತೆ ಅದನ್ನು ಹಾರಕ್ಕೆ ಬಿಟ್ಬಿಡ್ತಾನೆ ಸಿದ್ಧಾರ್ಥ. ವೀಕ್ಷಕರೇ, ಇದರಲ್ಲಿರೋ ನೀತಿ ಹಲವಾರು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಅಫ್ಕೋರ್ಸ್, ನಮಗೆ ಬೇಕಾಗಿರುವಂತಹ ಕರುಣೆ, ಮಮತೆ ಮತ್ತು ಪ್ರಕೃತಿಯ ಜೊತೆ ನಾವು ಯಾವ ರೀತಿ ಒಂದಾಗಿರಬೇಕು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಒಂದು ಭಾಗ. ಆದರೆ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಅದೇ ರಾಜ ಕೊಟ್ಟಂತಹ ತೀರ್ಪು ಅಲ್ವಾ. ನಾವು ಎಷ್ಟೋ ಸಾರಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗಾರ್ಡನ್ಗೆ ಹೋಗ್ತೀವಿ, ಅಥವಾ ಟೂರಿಸ್ಟ್ ಸ್ಪಾಟ್ಗೆ ಹೋಗ್ತೀವಿ, ಯಾವುದೋ ಹಳೆ ದೇವಸ್ಥಾನಗಳಿಗೆ ಹೋಗ್ತೀವಿ, ಅಥವಾ ನೇಚರಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ಸಮಾಧಾನ ಇರುತ್ತೆ ಅನ್ನೋ ಜಾಗಕ್ಕೆ ಹೋಗ್ತೀವಿ. ನಾವು ಎಷ್ಟೋ ಸಾರಿ ಅಲ್ಲಿರೋ ಸೌಂದರ್ಯವನ್ನು ಎಂಜಾಯ್ ಮಾಡಿ ಅಥವಾ ಅಲ್ಲಿ ಯಾವ ವಿಚಾರಗಳನ್ನು ನಾವು ಮನದಟ್ಟು ಮಾಡ್ಕೊಳ್ಬೇಕು ಅಥವಾ ಯಾವ ಒಂದು ಧ್ಯಾನ ಸ್ಥಿತಿಗೆ ಹೋಗೋ ಉದ್ದೇಶದಿಂದ ನಾವು ಹೋಗಿದ್ದೀವಿ ಅನ್ನೋದಕ್ಕಿಂತ ತುಂಬ ದೊಡ್ಡ ಪಟ್ಟಿ ಕಂಪ್ಲೇಂಟ್ಸ್ದು ಇಟ್ಕೊಂಡು ತುಂಬ ಬೇಸರದಲ್ಲಿರ್ತೀವಿ, ಅದು ಸಹಜ. ಆದರೆ ಆ ಜಾಗವನ್ನು ಪ್ರೊಟೆಕ್ಟ್ ಮಾಡೋಕ್ಕೆ, ಕ್ಲೀನ್ ಮಾಡೋಕ್ಕೆ, ಬೆಟರ್ ಮಾಡೋಕ್ಕೆ ನಾವು ಏನು ಮಾಡಬಹುದು ಅಥವಾ ಏನು ಮಾಡದೇ ಇದ್ದರೆ ಒಳ್ಳೆಯದು ಅನ್ನೋದನ್ನು ಯೋಚನೆ ಮಾಡೋದು ತುಂಬ ಕಮ್ಮಿ ಅಲ್ವಾ. ಹೌದು, ನಾವು ಅಯ್ಯೋ ಗೌರ್ಮೆಂಟ್ ಅವ್ರು ಗಿಡಗಳೇನೆ ಇಟ್ಟಿಲ್ಲ, ಓ ಅವರು ಏನೂ ಕ್ಲೀನೇ ಮಾಡಿಸಿಲ್ಲ, ಓ ಇವರು ಇದನ್ನು ಸರಿನೇ ಮಾಡಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಎಲ್ಲರೂ ಹೇಳ್ತೀವಿ. ಬಟ್ ನಾನೇನು ಮಾಡಬಹುದು ಗಿಡಗಳ ಸಂರಕ್ಷಣೆಗೆ, ನಾನೇನು ಮಾಡಬಹುದು ಇದು ಹಾಳಾಗದೇ ಇರೋಕ್ಕೆ, ನಾನೇನು ಮಾಡ್ಬೋದು ಒಂದು ಟೂರಿಸ್ಟ್ ಸ್ಪಾಟ್ ಅಥವಾ ಪೌರಾಣಿಕ ಹಿನ್ನೆಲೆ ಇರೋ ಜಾಗದಲ್ಲಿ ಗಲೀಜನ್ನು ಇನ್ನೂ ಹೆಚ್ಚು ಮಾಡದೇ ಇರೋಕ್ಕೆ, ಅಥವಾ ನಾನೇನು ಮಾಡ್ಬೋದು ಆ ಜಾಗವನ್ನು ಕ್ಲೀನ್ ಮಾಡೋಕ್ಕೆ, ಅಥವಾ ನನ್ನದೊಂದು ಗುಂಪು ಅಥವಾ ಕಮ್ಯುನಿಟಿಯನ್ನು ಕ್ರಿಯೇಟ್ ಮಾಡಿಕೊಂಡು ನಾನು ಯಾವ ರೀತಿ ಕಮ್ಯುನಿಕೇಟ್ ಮಾಡಬಹುದು ಅಥವಾ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬಹುದು, ಈ ಥರ ಯೋಚನೆ ಮಾಡೋ ಜನ ತುಂಬ ಕಮ್ಮಿ. ಹೌದಲ್ವಾ? ಇನ್ಫ್ಯಾಕ್ಟ್ ನಾವು ಏನು ಸಾಧಿಸಿದ್ದೀವಿ ಅನ್ನೋ ಪಟ್ಟಿಯಲ್ಲಿ ನಾನಿರುವ ಜಾಗವನ್ನು ಅಥವಾ ನಾವಿರುವ ದೇಶವನ್ನು ಬೆಟರ್ ಮಾಡೋಕ್ಕೆ ಏನು ಮಾಡಿದ್ದೀನಿ ಕಳೆದ ಕೆಲವು ವರ್ಷಗಳಲ್ಲಿ ಅನ್ನೋ ಒಂದು ಬೇಸಿಕ್ ಪ್ರಶ್ನೆಗೆ ಉತ್ತರ ಹುಡ್ಕೊಂಡ್ರೆ ಎಷ್ಟೋ ಗೊತ್ತಾಗುತ್ತೆ ನಾವು ಎಷ್ಟು ಪ್ರಗತಿ ಹೊಂದುತ್ತಾ ಇದ್ದೀವಿ ಅಥವಾ ಎಷ್ಟು ಉಪಯೋಗಕ್ಕೆ ಬರ್ತಾ ಇದ್ದೀವಿ ನಿಜವಾಗ್ಲೂ ಈ ದೇಶಕ್ಕೆ ಅಥವಾ ಈ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಅಂತ. ಸೊ ನಾವು ಯಾವಾಗಲೂ ಒಂದು ಪಾರ್ಟ್ ಆಫ್ ದ ಮೈಂಡನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು. ಅಂದರೆ ನನ್ನ ಈ ಪ್ರೊಟೆಕ್ಷನ್ ಆಸ್ಪೆಕ್ಟ್ ಯಾವುದೋ ಒಂದು ನೇಚರ್ಗೆ ಸಂಬಂಧಪಟ್ಟಿದೆ ಅಥವಾ ಯಾವುದೋ ಒಳಿತನ್ನು ಮಾಡ್ತಾ ಇದೆ ಅಥವಾ ಯಾವುದೋ ಹೊಲಿಸ್ಟಿಕ್ ಆಗಿದೆ, ನ್ಯಾಚುರಲ್ ಆಗಿದೆ ಅಂದರೆ ಆ ಒಂದು ವಿದ್ಯೆಯನ್ನು, ವಿಷಯವನ್ನು, ವಸ್ತುವನ್ನು ಕಾಪಾಡೋದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಏನು ಅದನ್ನು ಯೋಚನೆ ಮಾಡಿ. ಇನ್ಫ್ಯಾಕ್ಟ್ ನೀವು ಧ್ಯಾನ ಮಾಡ್ತಾ ಇದ್ದರೆ, ಹೊಲಿಸ್ಟಿಕ್ ವೆಲ್ನೆಸ್ಸಲ್ಲಿ ನಂಬಿಕೆ ಇಟ್ಟಿದ್ರೆ, ನ್ಯಾಚುರಲ್ಲಾಗಿ ಬೆಟರ್ ಆಗೋದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದರೆ, ಮನಸ್ಸಿನ ಆರೋಗ್ಯಕ್ಕೆ ಒತ್ತು ಕೊಡ್ತಾ ಇದ್ದರೆ, ಅಥವಾ ಎಲ್ಲ ಬಿಡಿ ನಮ್ಮ ಕಿಚನ್ನಲ್ಲೇ ಆರ್ಗ್ಯಾನಿಕ್ಕಾಗಿ ಏನೋ ಒಂದು ಯೂಸ್ ಮಾಡೋದ್ರ ಕಡೆ ನಾವು ನಂಬಿಕೆ ಇಟ್ಕೊಂಡಿದ್ರೆ, ಆ ಒಂದು ರೆಸಿಪಿಯನ್ನು, ವಸ್ತುವನ್ನು ಹೇಗೆ ನಾವು ಹೆಚ್ಚೆಚ್ಚು ಬಳಸ್ಬಹುದು, ಆ ರೆಸಿಪಿ ಕಳೆದೋಗದೇ ಇರೋ ಥರ ಹೇಗೆ ನಾವು ಅದನ್ನು ಪಾಸ್ ಆನ್ ಮಾಡ್ಬೋದು ನೆಕ್ಸ್ಟ್ ಜನ್ರೇಷನ್ಗೆ ಅದರ ಇಂಪಾರ್ಟೆನ್ಸ್ನ, ಈ ರೀತಿ ಸಣ್ಣ ಪುಟ್ಟ ಸ್ಟೆಪ್ಸ್ ತೊಗೊಳೋದು ಕೂಡ ನನ್ನ ಪ್ರಕಾರದಲ್ಲಿ ಆ ಲೈಫನ್ನು ಕಾಪಾಡೋ ಅಷ್ಟೇ ಇಂಪಾರ್ಟೆಂಟ್. ಏನಂತೀರಾ? ಸೊ ಎಲ್ಲ ಕೆಮಿಕಲ್ಮಯ ಆಗಿದೆ, ಆರ್ಟಿಫಿಷಿಯಲ್ ಆಗಿದೆ, ಮತ್ತೊಂದಿದೆ, ಇನ್ನೊಂದಿದೆ, ಹೌದು ರೀ ಹೀಗೆ ಇದೆ ಅಂತ ಊಟ ಮಾಡ್ತಾ ಗೊಣಗೋಕ್ಕಿಂತ ನಾವೆಷ್ಟು ನ್ಯಾಚುರಲ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಎಷ್ಟು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ, ಎಷ್ಟು ಅದನ್ನು ಬೇರೆಯವ್ರಿಗೆ ಪಾಸ್ ಆನ್ ಮಾಡ್ತಾ ಇದ್ದೀವಿ, ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಆಗಿದೆ, ಈ ನಿಟ್ಟಿನಲ್ಲಿ ಯಾಕೆ ಯೋಚನೆ ಮಾಡಬಾರ್ದು? ಏನಂತೀರಾ? ಸೊ ದೇವದತ್ತಂತರ ಏ ನನಗೆ ಸಿಗಬೇಕಾಗಿರೋದು ಅದು ಸಾಯಿಸ್ಬೇಕಾಗಿತ್ತು ನಂದು ಅಂತ ನಾನು ನನ್ನ ಈಗೋನ ಸ್ಯಾಟಿಸ್ಫೈ ಮಾಡ್ಕೊಳ್ಬೇಕಾಗಿತ್ತು ಅಥವಾ ಇದು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಅನ್ನೋದಕ್ಕಿಂತ ಇದು ಸಂರಕ್ಷಣೆ ಆಗಿ ನಾನು ನನ್ನದನ್ನೋ ಹೆಸರಿಗಿಂತ ಹೇಗೆ ಉಪಯೋಗಕರ ಆಗುತ್ತೆ, ಹೇಗೆ ಅದು ನ್ಯಾಚುರಲ್ ಬೆಟರ್ ಫಾರ್ಮಲ್ಲಿ ಇರುತ್ತೆ ಅನ್ನೋ ಥರ ಸಿದ್ಧಾರ್ಥನ ಥರ ಯೋಚನೆ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು. ಏನಂತೀರಾ? ಇಲ್ಲಿ ಸಿದ್ಧಾರ್ಥನ ಮೂಲಕ ಒಂದು ಪಕ್ಷಿಯ ಸಂರಕ್ಷಣೆಯ ವಿಷಯ ಡೆಫಿನೆಟ್ಲಿ ನಮ್ಮ ಮನಸ್ಸಿಗೆ ಬಂದರೂ ಕೂಡ ಇದನ್ನು ನಾವು ಆಲ್ಮೋಸ್ಟ್ ಎಲ್ಲ ಆಸ್ಪೆಕ್ಟ್ಸಲ್ಲೂ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ನೀವು ವೀಕೆಂಡಲ್ಲಿ ಒಂದು ಸ್ವಲ್ಪ ಹೊತ್ತು ಈ ನಿಟ್ಟಿನಲ್ಲಿ ಟೈಮ್ ಸ್ಪೆಂಡ್ ಮಾಡಿ.
ನೀವು ನಿಮ್ಮ ಜೀವನದಲ್ಲಿ ಯಾವ ಯಾವ ರಿಯಲ್ ಥಿಂಗ್ ಅನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಅಥವಾ ಬೇರೆಯವ್ರಿಗೆ ಇನ್ಫ್ಲುಯೆನ್ಸ್ ಮಾಡಿದ್ದೀರಾ, ಅಥವಾ ಈ ಥರದೊಂದು ಸಣ್ಣ ಕಮ್ಯುನಿಟಿಯನ್ನೋ ಗ್ರೂಪನ್ನೋ ಮಾಡಿ ನಾವು ಕೂಡ ಈ ಒಂದು ಬೆಟರ್ಮೆಂಟ್ ಕಡೆ ವರ್ಕ್ ಮಾಡೋಣ ಅನ್ನೋ ಎಷ್ಟು ಆಕ್ಟಿವಿಟಿಯಲ್ಲಿ ಫರ್ಗೆಟ್ ಅಬೌಟ್ ಲೀಡಿಂಗ್ ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತ. ಅಯ್ಯೋ ನನಗೇನಾಗಬೇಕಾಗಿದೆ ಅನ್ನೋ ಆ್ಯಟಿಟ್ಯೂಡ್ ಒಂದಾದರೆ ಅಫ್ಕೋರ್ಸ್ ಐ ಹ್ಯಾವ್ ಟು ಬಿ ಸೆನ್ಸಿಟಿವ್ ಟುವರ್ಡ್ಸ್ ದಿ ಪ್ಲೇಸ್ ದಟ್ ಐ ಆಮ್ ಲಿವಿಂಗ್ ಇನ್ ಅನ್ನೋ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು ನಿಮ್ಮನ್ನು ಆಧ್ಯಾತ್ಮಿಕವಾಗೂ ಬೆಳೆಸುತ್ತೆ, ಒಬ್ಬ ನಿಜವಾದ ಮನುಷ್ಯನಾಗಿ ಮಾಡುತ್ತೆ. ರೀ ಬುದ್ಧ ಅನ್ನೋನು ಯಾವುದೋ ದೈವಿಕ ಕಲ್ಪನೆಯಿಂದ ಬಂದ ದೈವಿ ಮನುಷ್ಯ ಅನ್ನೋದಕ್ಕಿಂತ ಮನುಷ್ಯನಾಗಿ ನ್ಯಾಚುರಲಾಗಿ ಇರೋದನ್ನು ಹೇಳ್ಕೊಟ್ಟಂತಹ ತತ್ವಗಳನ್ನು ತಿಳಿಸ್ಕೊಟ್ಟಂತಹ ಒಂದು ಪವಿತ್ರವಾದ ಆತ್ಮ. ಆತನ ವಿಚಾರಗಳನ್ನು ಸ್ವಲ್ಪ ಪ್ರಮಾಣದಲ್ಲಾದರೂ ನಾವು ನಮ್ಮ ಜೀವನದಲ್ಲಿ ಈ ರೀತಿಯಾಗಿ ಅಳವಡಿಸ್ಕೊಳ್ಬಹುದು ಅನ್ನೋದು ನನ್ನ ಅನಿಸಿಕೆ. ವೀಕ್ಷಕರೇ, ಇದೇ ರೀತಿ ಹಲವಾರು ವಿಚಾರಗಳನ್ನು ನಾವು ಪ್ರತಿ ವಿಡಿಯೋದಲ್ಲೂ ನಮ್ಮ ಮನಸ್ಸು, ದೇಹ, ಚೈತನ್ಯ, ಆಲೋಚನೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಸಹಜವಾಗಿ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳೋ ವಿಷಯವಾಗಿ ಹಂಚ್ಕೊಳ್ತಾ ಹೋಗ್ತೀವಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಆಪ್ತರ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದೇ ಥರದ ಸಾಕಷ್ಟು ವೀಡಿಯೋಗಳನ್ನು ಪಡೆಯೋಕ್ಕೆ ಇಷ್ಟ ಇದ್ದರೆ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.